ಅತ್ಯಂತ ಹಾಸ್ಯಾಸ್ಪದವಾಗಿರುವಂತ ಒಂದು ಹೇಳಿ. ಯಾಕೆ ಹಾಸ್ಯಾಸ್ಪದ ಅಂತಂದ್ರೆ, ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಿರೋದೇ 200 ಸೀಟ್. ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಿರೋದೇ 200 ಸೀಟ್. 500 ಎಷ್ಟಿದಪ್ಪ? 200 554. 554ರಲ್ಲಿ 200 ಸ್ಪರ್ಧೆ ಮಾಡಿ ನಾವು ದೇಶ ಆಳ್ತೇವೆ ಅಂತಂದ್ರೆ ಜನರ ಮೂರ್ಖರದ. ಆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳಿಂದ ಮತ್ತೊಮ್ಮೆ ಮುಖ್ಯಮಂತ್ರಿ ಆದ. 2014ರಲ್ಲಿ ಮಣಿಶಂಕರ್ ಅಯ್ಯರ್ ಅಂತ ಒಬ್ಬ ಕಾಂಗ್ರೆಸ್ ನಾಯಕ, ಬಹಳ ದೊಡ್ಡ ಪಂಡಿತ್ ಅಂತ ತಿಳ್ಕೊಂಡಿದ್ದೆ ನಾವು ಅಷ್ಟಕ್ಕ. ಮೋದಿ ಅವ್ರು ಏನ್ ಬಿಡ್ರಿ ಚಾಯ್ ಮಾಡೋ ಹುಡುಗ, ಇಡೀ ದೇಶದ ಜನ ಚಾಯ್ ಕುಡ್ಕೊಂತ ನಮ್ ಮೋದಿ ಸಪೋರ್ಟ್ ಇದೆ ಅಂತ ಎಲ್ಲ ಇಡೀ ದೇಶದಲ್ಲಿ ಹೇಳಿ ಮತ್ತೆ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿ. ಈಗ ಅಲ್ಲಿ ಬಿಹಾರದಲ್ಲಿ ಒಬ್ರು ನಾಯಕರು ಇದ್ದಾರೆ, ಲಾಲು ಪ್ರಸಾದ್ ಯಾದವ್. ಮೋದಿ ಅವರಿಗೆ ಪರಿವಾರನೇ ಇಲ್ಲ ಅಂತ ಹೇಳಿದ್ರು. ಎಲ್ಲಿದೆ ಅವ್ರ ಪರಿವಾರ? ಇಡೀ ದೇಶ ಜನ ಎದ್ದು ಅಂತ ಹೇಳಿದ್ರು ನಾವು ಮೋದಿಯವ್ರ ಪರಿವಾರ. ಮೋದಿಯವ್ರನ್ನ ನೀವು ಎಷ್ಟು ಟೀಕೆ ಮಾಡ್ತೀರಿ ಅಷ್ಟು ಎತ್ತರಕ್ಕೆ ಅವರು ಬೆಳೀತಾರೆ, ಜನಪ್ರಿಯ ಹೆಚ್ಚಾಗ್ತದೆ ಅನ್ನೋದನ್ನ ನಾನು ಹೇಳಕ್ಕಿಂತ ಕೊಡ್ತೀನಿ. ಮೋದಿಯವ್ರ ಬಗ್ಗೆ ಮಾತನಾಡುವಾಗ ನಿಮ್ಮ ಹಿತದೃಷ್ಟಿಯಿಂದ ಕಾಂಗ್ರೆಸ್ಸಿಗರೇ, ನಿಮ್ಮ ಹಿತದೃಷ್ಟಿಯಿಂದ ನಿಮ್ಮ ಭವಿಷ್ಯದಿಂದ ನಾವು ವಿಚಾರವನ್ನು ಮಾಡಿ ಮಾತಾಡಿ, ಈ ಅನುಭವದಿಂದ ಮಾತಾಡಿ. ಮೋದಿಯವ್ರಿಗೇನು ಆಗುದಿಲ್ಲ, ಆಕಾಶಕ್ಕೆ ಉಗುಳಿದ್ರೆ ಏನಾಗ್ತದೆ ಬಂಧುಗಳೇ? ಕಾಂಗ್ರೆಸ್ನವ್ರಿಗೆ ಭಯ ಹುಟ್ಟಿವು, ಇಡೀ ದೇಶದಲ್ಲಿ ಕಾಂಗ್ರೆಸ್ನವ್ರಿಗೆ ಭಯ ಹುಟ್ಟಿವು. ಏನದು ಭಯ? ಮತ್ತೆ ಮೋದಿಯವರು ಬಂದ್ರೆ ನಮ್ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ. ಈಗಲೇ ಒಂದೊಂದೇ ರಾಜ್ಯ ಕಳ್ಕೊಂಡಿದ್ದೀವಿ, ಮತ್ತೆ ಮೋದಿಯವರು ಬಂದ್ರೆ ಕಾಂಗ್ರೆಸ್ ಇಬ್ಬಾಗ ಆಗೋದು ಗ್ಯಾರಂಟಿ, ನಮ್ ಉಳಿಗಾಲ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಅವ್ರಕ್ಕಿಂತ ಕಾಂಗ್ರೆಸ್ಸಿನ ಪರಿವಾರ ಏನಿದೆ ಅವ್ರಿಗೆ ಭಯ ಹುಟ್ಟಿದ್ರು. ಭಯ ಹುಟ್ಟಿದ್ರು ಮತ್ತೆ ಭ್ರಷ್ಟ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಅವ್ರಿಗೊಂದು ಭಯ ಶುರುವಾಗಿ. ಇನ್ನು ಮಾರ್ಚ್ ಬಂದ್ರಂದ್ರೆ ನಮ್ಮ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ನಾವೆಲ್ಲರೂ ಕೂಡ ಭ್ರಷ್ಟಾಚಾರ ಪ್ರಕರಣ ಹೊರಗೆ ಬರ್ತೈತಿ, ನಾವೆಲ್ಲ ಒಳಗೆ ಹೋಗಬೇಕಾಗ್ತೈತೆ ಅನ್ನುವಂತ ಭಯ ವಿರೋಧ ಪಕ್ಷಕ್ಕೆ. ಅದಕ್ಕಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಅವ್ರು ಹೇಳ್ತಾರೆ. ಇನ್ನು ಕರ್ನಾಟಕದ ಕಾಂಗ್ರೆಸ್ನವರು ಅವ್ರಿಗೊಂದು ಭಯ ಆಯ್ತು. ಮೋದಿಯವರಿಗೆ 400 ಸೀಟ್ ಬಂದು ಮತ್ತೊಂದು ಪ್ರಧಾನಮಂತ್ರಿಯಾಗಿ ಕರ್ನಾಟಕದಲ್ಲಿ 28-28 ಬಿಜೆಪಿ ಬಂದ್ರೆ ನಮ್ಮ ಸರ್ಕಾರ ಉಳಿಯೋದು ಸಾಧ್ಯವಿಲ್ಲ ಅನ್ನುವಂತ ಭಯ ಇದೆ. ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲೇ ಇದೆ, ಅವರ ಕ್ಷೇತ್ರದಲ್ಲಿ ನೀವು 60,000 ಲೀಡ್ ಕೊಡದಿದ್ರೆ ನಾನು ಮುಂದುವರಿಯೋದು ಕಷ್ಟ ಅನ್ನುವಂತ ರೀತಿಯಲ್ಲಿ ಅವರೇ ಒಪ್ಕೊಂಡ್ರು. ಇದು ಯಾವುದು ನಮ್ಮ ಹೇಳಿಕೆ? ಇಂಥ ಒಂದು ಸ್ಥಿತಿ ಇಡೀ ದೇಶದಲ್ಲಿದೆ, ರಾಜ್ಯದಲ್ಲಿದೆ ಬಂಧುಗಳೇ.